श्री राम राम रविंद्र स्वामी राम राम ಐವತ್ತು ಪೈಸ ಬೇಗುಣ ದೇವರಲ್ಲಿ ದೊಡ್ಡ ಸೇ ತೋರಿಸ್ತೇನು ನಾನೇನ್ ತಪ್ಪಾಡ್ದೆ ರೇ ನಾನು ಯಜಮಾನ ನಾನೇ 25 ಪೈಸ ಹಾಕ್ತಾ ಇದ್ದೀನಿ ನನ್ನ ಎದುರು ನೀನು 50 ಪೈಸ ಹಾಕ್ತಿದ್ಯಲ್ಲೋ ತಪ್ಪಾಯ್ತು ರೇ ತಪ್ಪಾಯ್ತು ಪೂಜಾರ್ರೆ ಅವರು 25 ಪೈಸ ಹಾಕಿದ ಮೇಲೆ ನಾನು 24 ಕ್ಕೆ ಹಾಕಬೇಕು ಈಗ 25 ಪೈಸ ತಗೊಂಡಿದ್ದೀನಿ ನಾಳೆ ನೀವೇ 1 ಪೈಸ ಬಾಕಿ ತನ್ಕೊಳ್ಳಿ ಆಯ್ತು ಸ್ವಾಮಿ ಈ ಒಪ್ಪತಗಳೆ ಆಗುಂಡಪ್ಪ जीवन लेक्काचार इरबेकय्या पैसा बिटी बरता साहुकारे आवत् ना निम्गेन हेळिदे ई सल लाटरी निम्गे होळियुत्ते अंत नन्न मातु निज आय्तल्ल सत्यवागि हेळिद्रि निम्म बायिगे ओंदु मूटे सक्करे हाकबेकु नोडि अवर बायिगे ओंदु मूटे सक्करे हाकिद्रे अवर बायि होरगे हंचो बिडुत्ते डेय् इल्ल निन्न कैगे ओंदु चमच कोड्तीनि ओंदोंदु चमचवागि अवर बायिगे हाकु मूटे सक्करे कोड्तीनि अंत कोट्टु बिडुत्तारे एनु संतोष आगुत्ते कणय्या नन गोतिलचार कंडोर मन मद्वे हूँ कई तुम अखी नाले काणसी एणसी एणसी गंडू हण्ण तले मेल हाकि उल्दीन जोब ना हाक बर्तीचारे सल लाट्री एर लक्ष बंद लक्ष देवर को देवर तुम्बा जान इना लाट्री हणद अर्धन को ಮೊದಲೇ ಟ್ಯಾಕ್ಸ್ ರೂಪದಲ್ಲಿ ಹಿಡ್ಕೊಂಡು ನನ್ನ ಕೈಗೆ ಬಂದದ್ದೇ 1 ಲಕ್ಷ ನಿಮ್ಮ ದೇವರ ನ್ಯಾಯ ಅನ್ನೋದು ಏನಾದರೂ ಗೊತ್ತಿದ್ರೆ ಲೆಕ್ಕಾಚಾರ ಅನ್ನೋದು ಏನಾದರೂ ತಿಳಿದಿದ್ರೆ ನಾನು ಇದುವರೆಗೂ 25000 ರೂಪಾಯಿ ಲಾಟರಿ ಟಿಕೆಟ್ ತಗೊಂಡಿದ್ದೀನಿ ಅದನ್ನ ನೀವು ಕೊಡ್ತೀರಾ ಇಲ್ಲ ನಿಮ್ಮ ದೇವರ ಹತ್ರನೇ ವಸೂಲು ಮಾಡ್ಲೋ ಸರಿ ದೇವರ ಹತ್ರ ನೀವು ವಸೂಲು ಮಾಡ್ಕೊಳ್ಳೋದು ನಿಮಗೆ ಏನು ದೊಡ್ಡದೆ ಅದೇ ಕಣಯ್ಯ ಲೆಕ್ಕಾಚಾರ ಲೆಕ್ಕಾಚಾರಕ್ಕೆ ದೇವರಾದ್ರೆ ಏನು ಯಾರಾದ್ರೆ ಏನು ನಡಿಯಯ್ಯ ಪ್ರದಕ್ಷಿಣೆ ಹಾಕೋಣ ತಾವು ದಯ ಮಾಡಿ ನಾ ತೀರ್ಥ ತಗೊಂಡು ಬರ್ತೀನಿ ನೋಡಿದ್ರೆ ಗುಂಡಪ್ಪನವರೆ ಸ್ವಾಮಿನಾಥ ಅಂತ ಹೆಸರು ಇಟ್ಕೊಂಡು ಸ್ವಾಮಿಗೆ ದಗ ಹಾಕ್ತಾನಲ್ಲ ಸರಿ ನೆಕ್ಕ ನಾಯಿಗೆ ಲಿಂಗವಾದರೇನೋ ಪಾನ್ ಬಟ್ಲಾದರೇನ್ರಿ ನೋಡ್ರಿ ಇವನು ನಮ್ಮ ಅಪ್ಪನ ಹತ್ರ ಗುಮಾಸ್ತನಾಗಿದ್ದ ಲೆಕ್ಕಾಚಾರ ಲೆಕ್ಕಾಚಾರ ಅಂತ ಹೇಳಿ ನಮ್ಮ ಅಪ್ಪನ ಆಸ್ತಿನ ನುಂಗಿ ನೀರು ಕುಡಿದು ಮಾಡಿ ಮೇಲ್ ಮಾಡಿ ಕಟ್ಟಿಸ್ಕೊಂಡ ನಾನೀಗ ಇವನ ಹತ್ರ ಗುಮಾಸ್ತನಾಗಿದ್ದೀನಿ ಆ ದೇವರ ಕಣ್ಣು ಮುಚ್ಚಿಕೊಂಡಿಲ್ಲ ಗುಂಡಪ್ಪನವರೆ ಅವನ ಕಣ್ಣು ಮುಚ್ಚಿಕೊಂಡಿದಾನೋ ಬಿಟ್ಕೊಂಡಿದಾನೋ ಅಥವಾ ಇವನು ಶಿಕ್ಷೆ ಕೊಡ್ತಾನೋ ಇಲ್ಲವೋ ನಾನಂತೂ ಇವನು ಸುಮ್ಮನೆ ಬಿಡಲ್ಲ ಏನು ಮಾಡ್ತೀರಾ ಸ್ವಲ್ಪ ಕಿವಿ ಕೊಡಿ ಯಾಕೆ ಇಲ್ಲ ಹತ್ಕಟ್ಟು ಬಿಚ್ಚಕೊಳ್ಳಕ್ಕೆ ಕಿವಿ ಕೊಡ್ರೆ ಹೇಳ್ತೀನಿ ಕೊಂಡಿರಿಯಾ ಇನ್ನು ಹೇಳ್ ತಗೊಳ್ತೀನಿ वयस बंद हूँ आकाश रूम बेकार आसन हाकु यार बेड अंतर द्रौपदी तंगी अंदकिया नम गुमास गुंडप्पा जन जातक तरताने मन मिनी स्वयंवर ऐर्पड़ी अद्र नाक जन से ऊर्वशी नन मगळु लक्षाधीश्वर गंड हुडुकि आ हणदिंद कोट्याधीश्वर मेरीबेकु पूजारे ना हेळिदल्ल ज्ञापक इदे ताने ज्ञापक एनो इदे आदरे स्वल्प भय आगता अय्यो नहीं भय पिटिबिट्रे नानु मुळुगि होगिबिडतीनि अल शुभ कार्य नडीबेकारे सुळ्ळु हेळबेक्रि मेलागि इवनु देवरिगे दग हाकिरोनु धैर्यवागि हेळि आयतु आगले शास्त्रिगळु बंदुबिट्टिदारे नोडम्म एनु शास्त्रिगळे जातक एल्ल नोडिद्रा याव चेन्नागिदे नोडदे स्वामी अद्भुतवागिदे स्वामी ಒಂದೊಂದರಲ್ಲೂ ಒಂದೊಂದು ತಕರಾರು ಒಂದರಲ್ಲಿ ಕುಜಿದೋಷ
ಇನ್ನೊಂದರಲ್ಲಿ ದೃಷ್ಟಿ ದೋಷ. ಇನ್ನು ಈ ಹುಡುಗನ್ ನೋಡಿ ಕೋಟ್ಯಾಧೀಶ. ಆದ್ರೆ ಏನು ಬಂತು ಸ್ವಾಮಿ, ಮದುವೆ ಆದ ಒಂದು ವರ್ಷದಲ್ಲೇ ವೈಧವ್ಯ ಪ್ರಾಪ್ತಿ. ಆ ಜಾತಕ ತೆಗೆದು ಆಚರಿಸಿರಿ, ಬೇರೆ ಯಾವ್ದಾರು ನೋಡಿ. ಹಾಗಂದ್ರೆ ಹೇಗ್ ಸ್ವಾಮಿ, ಇದರಲ್ಲೊಂದು ಕೊಹಿನೂರ್ ಇದೆ. ಕೊಹಿನೂರ ವಜ್ರನ ಎಲ್ಲಿದೆ ಹೇಳಿ? ಇಲ್ಲಿ ಈ ಜಾತಕದಲ್ಲಿ ಸ್ವಾಮಿ. ಈ ವರ ಇದ್ದಾನಲ್ಲ ಸಾಕ್ಷಾತ್ ಲಕ್ಷ್ಮೀಪುತ್ರ, ಅದೃಷ್ಟ ದೇವತೆಯ ಮೊಮ್ಮಗ. ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಈ ಹುಡುಗ ಒಂದು ಹಿಡಿ ಮಣ್ಣನ್ನು ಹಿಡಿದ್ರೆ ಸಾಕು ಬಂಗಾರವಾಗುತ್ತೆ ಸ್ವಾಮಿ. ಒಂದ್ ನಾಲ್ಕು ಮೂಟೆ ಮಣ್ಣು ತರಿಸಾಕ್ಬಿಡ್ಲಾರೇ. ಯಾಕಯ್ಯ? ಆ ಹುಡುಗನ ಕೇಳಿ ಮುಟ್ಸಿ ಬಂಗಾರ ಮಾಡಕ್ಕೆ. ಅದಕ್ಕೂ ಕಾಲ ಬರುತ್ತೆ ಗುಂಡಪ್ಪನವ್ರೆ. ಈ ಹುಡುಗನ್ನ ಒಬ್ಬ ಭಿಕ್ಷುಕಿ ಕೈ ಹಿಡಿದ್ರು ಸರಿ ಅರಮನೆಯಲ್ಲಿ ಬಾಳ್ತಾಳೆ. ಮಹಾಯೋಗ ಇರೋ ಜಾತಕ, ಲಕ್ಷಕ್ಕೆ ಒಂದ್ ಸಿಕ್ಕಲ್ಲ. ಮನೆ ಗುಂಡಪ್ಪ, ಯಾರು ಹುಡುಗ? ಬಿಬಿ ಸುಧಾಮ ಅಂತ. ಬಿಬಿ ಅಂದ್ರೇನು? ಬಿಬಿ ಭಿಕಾರಿ ಸುಧಾಮ ಅಂತ. ನನಗೆ ನಾ ಹೆಸರು ಅಷ್ಟಾಗಿ ಹಿಡಿಸ್ಲಿಲ್ಲ. ಹೆಸರಿನಲ್ಲಿ ಏನಿದೆ ಗುಂಡಪ್ಪ, ಇರೋದೆಲ್ಲ ಜಾತಕದಲ್ಲಿ ಬುದ್ಧಿಲಿ. ಕರೆಕ್ಟ್ ಆಗಿ ಹೇಳಿದ್ರಿ ಶಾಸ್ತ್ರಿಗಳೇ. ನಾನ್ ತೀರ್ಮಾನ ಮಾಡ್ಬಿಟ್ಟೆ, ಬಿಬಿ ಸುಧಾಮನೆ ನಮ್ಮನೆ ಅಳಿಯ. ಏನಮ್ಮ ಹುಡುಗನ ಕರೆಸ್ಲ? ಯಾವನವನು ನನ್ನ ಏರಿಯಾಗಿ ಬಂತಿಂತ ಇರೋನು? ಮಿಸ್ ಕಾಡಿದ್ರೆ ಒಬ್ಬೊಬ್ಬನಿಗೂ ಬಾಡಿ ತೆಗೆದು ಬಿಡ್ತೀರಿ ಮಕ್ಕಳ. ಏನ್ ತಿಳ್ಕೊಂಡಿದ್ದೀರ? ಕಳ್ಳನ ಮಕ್ಕಳು ತಕೊಂಬಂದು ನನಗೆ ಯಾಮಾರಿಸ್ತಿಂತ ಇದ್ದೀರಾ? ಚಿಕ್ಕಪ್ಪ ನೀನು ಬಂದ್ಬಿಟ್ಟಿದ್ದೀನಿ ಆಗ್ಲೇ. ಸುಧಾಮ ತಿನ್ನು 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 ತಿನ್ನು. ಎಲ್ಲಾದ್ರ ಒಂದು ತಿನ್ಕೊಂಡೋಗಿ. ಈ ಫೋಟೋದಲ್ಲಿ ಇರೋದು ಹುಡುಗನ್ ನೋಡಿದಿರಾ? ತುಂಬಾ ಚೆನ್ನಾಗಿದೆ ಇಟ್ಕೋ. ಅಯ್ಯೋ ನಾನು ಅದ್ ಕೇಳಿಲ್ಲ, ಈ ಹುಡುಗನ್ ಕಾಣಿಸ್ತಿಲ್ಲ, ಬೇರೆ ಎಲ್ಲರ ನೋಡಿದ್ರೆ ಅಂತ ಕೇಳ್ತೀನಿ. ನನ್ ತಮ್ಮನೆ ಎರಡು ದಿವಸ ಕಾಣಿಸ್ತಾ ಇಲ್ಲ, ಬರ್ತೀಯಾ ಸ್ಟೇಷನ್? ಕಂಪ್ಲೇಂಟ್ ಕೊಡೋಣ? ಬೇಡ ಬೇಡ, ನಾನ್ ಬರಲ್ಲ. ಬರಲ್ಲ ನೀವು ಹೋಗಿ. ಪೊಲೀಸ್ ಸ್ಟೇಷನ್ ಹೋದ್ರೆ ನನ್ನ ಚುಡ್ತೇನೆ ಇಟ್ಕೊಳ್ತಾರೆ. ಬೇಡ ಬೇಡ. ಜಗ್ಗಿ ನಾವು ಕುಣಿಕಿ ನಾವು ಜಗ್ಗಿ ನಾವು ಕುಣಿಕಿ ನಾವು ಜಗ್ಗಿ ಜಗ್ಗಿ ಜಗ್ಗಿ. ಹೇಯ್ ಯಾಕೆ ನೋಡ್ತೀಯ? ಬಟ್ಟೆ ಗಿಟ್ಟೆ ಅಂತ ಹೋಗಾ. ಹಸಿವಾಗ್ತಿದ್ಯಾ? ಮತ್ತೇನು? ಹೇಯ್ ಎಲ್ಲಿ ತಗೊಂಡು ಹೋಗ್ತೀಯ? ಇದು ನನ್ನ ರಾಜನ್ಗೆ ಹಸಿವಾಗ್ತಾ ಇದೆ, ತಗೊಂಡು ಹೋಗ್ತೀನಿ. ರಾಜನ? ಓಹೋ, ರಾಜರೆಲ್ಲ ಭಿಕ್ಷೆ ಎತ್ತಕ್ ಶುರು ಮಾಡ್ಬಿಟ್ರು. ಇಲ್ಲ ರಾಜ ಅಂದ್ರೆ ನನ್ ಚಿರತೆ. ಬೆಕ್ಕರ್ ಗಿಕ್ಕ ನೋಡಿ, ಏನಾದ್ರು ಚಿರತೆ ಗಿರ್ತ ಅನ್ಕೊಂಡೇನಾ? ಬೇಕರ್ ಬಂದ್ ನೋಡಿ ರಾಜಾ. ಬೇಡಪ್ಪ ನಿನ್ ಚಿರತೆನು ಬೇಡ, ನಿನ್ ಬೆಕ್ಕು ಬೇಡ, ಹೋಗ್ ತಗೊಂಡು. ದ್ರೋಹಿ ನನ್ನ ಮಗನೇ, ನಮ್ಮ ಅಪ್ಪನಿಗೆ ಮೋಸ ಮಾಡಿ ಉಪ್ಪರಿಗೆ ಮನೆ ಕಟ್ಕೊಂಡಿದ್ದೀಯಲ್ಲ, ನಿನ್ ಮಗಳ ಬಾಳ್ನ ಸರ್ವನಾಶ ಮಾಡಿಬಿಡ್ತೀನಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ಅಮರ ಶ್ರೀ ನಾರಾಯಣ. ರಾಮ ತಾಯೇ ಕಮಳ ಲೇ, ಅದು ಏನ್ ಕಣ ಬಿಸಾಡ ಅತ್ಲಾಗೆ ಬಿಸಾಡ. ಮಿಸ್ ಆಗ್ಬಿಟ್ಟು ನಾನೇನ್ ಮಾಡ್ಲಿ, ಹೊಟ್ಟೆ ಹಸಿತೈತೆ. ಆ ಹಸುವನ್ನ ಹೋಗ್ಸೋದಕ್ಕೆ ನಾನು ಬಂದಿರೋದು, ಇನ್ನ ಮೇಲೆ ನೀನ್ ಭಿಕ್ಷೆ ಬಿಡಬೇಕಾಗಿಲ್ಲ. ನೀನ್ ಬೇಡ, ನಾನು ಹೊಟ್ಟೆ ತುಂಬಿಸ್ತೀಯ? ಅಯ್ಯಪ್ಪ ಎದ್ದು ಬಡ್ಡಿ ಮಗನೆ, ನೀನು ತರಗಿನ ಕಣು, ನಾನು ಬೆರಗಾಳಿ, ನಿನ್ನ ದೊಡ್ಡ ಗೋಪುರದ ಮೇಲೆ ಕೂರಿಸ್ತೀನಿ. ನಾನು ಅಲ್ಲಿಂದ ಬಿದ್ದೋದ್ರೆ ಕ್ವಾಣ ಕ್ವಾಣ, ನಿನ್ ಮುಂದೆ ನಾನ್ ಕಿಂದ್ರಿ ಬಾರಿಸ್ತೀನಲ್ಲ. ಅಯ್ಯ ದಡ್ಡ ನನ್ನ ಮಗನೆ, ನಿನ್ನ ದೊಡ್ಡ ಮನೆ ಸೇರಿಸ್ತೀನಿ, ದೊಡ್ಡ ಮನೆ. ಅಲ್ವೋ ಶ್ರೀಮಂತರ ಮನೆ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಅಲ್ಲಿ ಒಳ್ಳೆ ಊಟ ಕೊಡ್ತಾರ? ಊಟಕ್ಕಿಂತ ಒಳ್ಳೆ ಹೆಣ್ ಕೊಡ್ತಾರೆ ಕಣ, ಹೆಣ್ ಕೊಡ್ತಾರೆ. ಅದ್ಯಾಕೆ ಕೊಡ್ತಾರೆ ನಡಿ ಮತ್ತೆ? ಹೊಟ್ಟೆ ಹಸಿದೈತೆ ಇಷ್ಟ ಅಂತಂದ್ರೆ ನರಡಲ್ಲಿ ಕೊಟ್ರೆ ಮಲ್ಲೋಗ್ರ ಹಿಡಿತು ಅಂತ. ಯಾವ ಸಿನಿಮಾ ಹೆಂಗ ಸರ್ ನೀವು? ನಿಮ್ಗೆ ಯಾರು ಹೇಳೋದ್ ಕೇಳೋದು ಯಾರು ಇಲ್ವೇ? ಬೆಳಗ್ಗೆ ಅದು ಬಂದು ಈ ಗಡ್ಡಕ್ಕೂ ನೀವು ಹುತ್ತಕ್ಕೂ ಪೂಜೆ ಮಾಡ್ತಾ ಇದ್ದಾರಲ್ಲ, ಹೋಗಿ ಕೆಲಸ ನೋಡಿ. ಹೊತ್ತ ಸರ ದುಡ್ಡು ಬರೋ ಗಂಡನಿಗೆ ಅನ್ನ ಬೇಸಾಕಿ. ಏ ಗಣೇಶ ಸ್ವಾಮಿ ಎತ್ತ ನಿನ್ ಕತ್ತಾರ? ಯಾಕೆ ಒಳ್ಳೆ ಹುತ್ತದೊಳಗೆ ಹಾವು ಬಂದು ಸೇರ್ಕೊಂಡಾಗ, ಊರೊಳಗೆ ಬಂದು ಸೇರ್ಕೊಂಡು ಇಡೀ ಊರು ಊರು ಹಾಳಾಗೋತಿ ಬಂದಾಗಿಂದ, ಎತ್ತ ನಿನ್ ಕತ್ತಾರ? ಏ ಏನ್ ಹೊಡ್ತಾ ಇದ್ದೀರಾ? ಆ ಹುತ್ತ ನೋಡಿದ್ರೆ ಸಭಾ ಮಾಡ್ರು. ಅದನ್ನ ಯಾಕಪ್ಪ ಹೊಡಿತೀರಿ? ಹೊಡಿಬೇಡಿ ಹೊಡಿಬೇಡಿ.
ನೀ ಬೇಡ ಆದ್ರೆ ಬಿಟ್ಬಿಡ್ತೀನಾ ಸಾರಾ ಅಂಗಡಿ ಇಡ್ತೀನಿ ಅಯ್ಯೋ ಹುತ್ತ ನೋಡು ಸಾರಾ ಅಂಗಡಿ ಇಡ್ತೀರಾ ಅಯ್ಯೋ ಪಾಪ ಮಹಾ ಪಾಪ ಮೈ ಬಗ್ ದುಡಿಲಾರದೆ ಕಾವಿ ತಟ್ಕೊಂಡಿದ್ಯಲ್ಲ ಇದು ಪಾಪ ಅಲ್ವೋ ಅಯ್ಯ ನಿಮಗೆ ಕೈ ಮುಗಿ ಬೇಡ್ಕೊತೀನಿ ಅದರ ತಂಟೆಗೆ ಹೋಗಬೇಡಿ ಅದು ನಾಗರಾಜನ ಅರಮನೆ ಅದರ ತಂಟೆಗೆ ಹೋದ್ರೆ ನಿಮಗೆ ಒಳ್ಳೇದಾಗಲ್ಲ ನಿಮಗೆ ಶ್ರೇಯಸ್ ಆಗಲ್ಲ ನಾಗರಾಜನ ಅರಮನೆ ತಾನೇ ನಿಮ್ಮ ಅಪ್ಪಂದೆ ನಲ್ವಲ್ಲ ಬೇಡಿ ಹೋಗಬೇಡಿ अयो नागराजन का पड़ी अयो नागराजन का पड़ो यारू इल्वे नागराजा ರಾಜನ ಉಪಕಾರನ ಯಾವತ್ತೂ ಮರೆಯ ಹಾಗಿಲ್ಲ ನನ್ನ ನಾಗರಾಜನ ಉಳಿಸ್ಕೊಟ್ಟ ಸ್ವಾಮಿಗಳೇ ನನ್ನ ರಾಜ ತುಂಬಾ ಒಳ್ಳೆಯವನು ಈ ನಾಗರಾಜ ನಮ್ಮದವರನ್ನ ಯಾವತ್ತೂ ಕೈ ಬಿಡಲ್ಲ ಸದಾ ನಿಮ್ಮನ್ನು ಕಾಪಾಡ್ತಾನೆ ರಾಜ ಬಾ ಹೋಗೋಣ ಯಮುನಾ ಭಾಗ್ಯವಂತಳು ಅಂದ್ರೆ ನೀನೇ ನೋಡಮ್ಮ ಯಾಕಪ್ಪ ಆ ಹುಡುಗ ದೊಡ್ಡ ಶ್ರೀಮಂತನಂತಮ್ಮ ಅವನು ನೋಡಿದ್ರೆ ಊರಿಲ್ವಂತೆ ಅವನು ತಿರುಗಿದ್ರೆ ಬೀದಿ ಇಲ್ವಂತಲ್ಲ ಯಾಕ ಹಾಕ್ತಿರ್ತಾರೆ ಅಂದ್ರೆ ಬೀದಿ ಒಂದು ಮನೆ ಇದೆ ಅಂತಮ್ಮ ಆ ಮನೆಯಲ್ಲಿರೋ ಬಂದು ಬಳಗ ಎಲ್ಲ ನಮ್ಮನೆ ಊಟಕ್ಕೆ ಬನ್ನಿ ನಮ್ಮನೆ ಊಟಕ್ಕೆ ಬನ್ನಿ ಅಂತ ಬಲವಂತ ಮಾಡ್ತಾರಂತೆ ಒಂದೊಂದು ಸಾರಿ 10 12 ಕ್ಯಾರಿಯರ್ ಊಟ ಬರುತ್ತಂತೆ ಯಾವುದು ತಿನ್ನೋದು ಯಾವುದು ಬಿಡೋದು ಅಂತ ಪರಿಯಿತಿ ಬಿಳ್ತಾರಂತ ನೋಡು ಹಾಗಾದ್ರೆ ಅವರು ತುಂಬಾ ಲಕ್ಕಿ ಅವನೇ ನಮ್ಮ ಲಕ್ಕು ಅದರಲ್ಲಿ ಅರ್ಧ ಲಕ್ಕಿ ನೀನಲ್ವೇ ಅವನು ಬರೋ 10 ಕ್ಯಾರಿಯರ್ 5 ಕ್ಯಾರಿಯರ್ ನಿಂದಲ್ವೇ ನಮ್ಮ ಮದುವೆ ಆದ್ಮೇಲೆ ಅವರಿವರ ಮನೆ ಊಟ ಯಾಕೆ हुड़ग हिड़ना हुड़ग ऐन हिड़ता प्यांट हेको बर हिड़ा मद्वे आगो प्यांट अल आ हुड़गन तपेड़ अब सौत् आफ्रिका दौड़ी हे नमस्कार कोटीन गुंडी नोड़ीरा अद्र दौड़ कते पाप इवर न्यूयार्को अवसर आगे हो सर हाकंड अल्ता फैशन अंतमु अल्ले शुरुआर ಕಳೆಗೆ ನ್ಯೂಯಾರ್ಕ್ ನಲ್ಲಿ ಕೋಟಿಗೆ ಖಾಜಾ ಎಲ್ಲ ಮಾಡಿಸಬೇಕು ಆ ಜಾಗನೇ ಬದಲಾಯಿಸಿಬಿಟ್ರು ಹೌದು 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 ಸರಿ ಸರಿ ಕೂತ್ಕೊಳ್ಳಿ ಅಯ್ಯ ಇಲ್ಲಿ ಮೇಲ್ ಕೂತ್ಕೊಳ್ಳಿ ಎಂಥ ನಿಗರ್ವಿಯಾದ ವ್ಯಕ್ತಿ ಎಷ್ಟು ವಿದ್ಯೆ ಇದ್ರೇನೋ ಅಯ್ಯೋ 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 ಆ ಅಳಿಯಂದ್ರ ಒಬ್ಬರೇ ಬಂದಾರಲ್ಲ ಅವರ ಜೊತೆನೆ ತಂದೆ ತಾಯಿ ಯಾರು ಬರಲಿಲ್ವೇ ಅಪ್ಪ ಅಮ್ಮ ಲಂಡನ್ ನಲ್ಲಿ ಇದ್ದಾರೆ ಹೌದು ಅಕ್ಕ ತಂಗಿ ಫ್ರಾನ್ಸ್ ಅಲ್ಲಿ ಇದ್ದಾರೆ ಹೌದು ಹೌದು ಮೊನ್ನೆ ಕಣೆ ಇಂಡಿಯಾ ಬಂದ್ರು ಹೌದು ಏನೋ ಅದೃಷ್ಟ ಏನು ಓದಿದಾರೆ ಹೌದು ಅದು ಎಂಎ ಜೊತೆಗೆ ಡಿಡಿಪಿ ಅನ್ನೋದೊಂದು ಕೋರ್ಸ್ ಇದೆ ಮಹಾ ಅದ್ದೂರಿಯ ದೊಡ್ಡ ದಾಂಡ ಫೀಲ್ಡ್ ಅನ್ನೋದೊಂದು ಕೋರ್ಸ್ ಅದನ್ನು ಮಾಡ್ಕೊಂಡಿದ್ದಾರೆ ಹೌದು 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 ಅಪ್ಪ ಇವರಿಗೆ ಬೇರೆ ಮಾತೆ ಬರಲ್ವಾ ಹೌದು ಅಪ್ಪ ಅಪ್ಪ ಇವರನ್ನ ಎಲ್ಲೋ ನೋಡಿದಾಗಿದೆ ಹೋದ ವಾರ ನಿಮ್ಮ ಮನೆಗೆ ಭಿಕ್ಷೆಗೆ ಬಂದಿದ್ನಲ್ಲ ನೀವು ತಾನೇ ನನಗೆ ಅನ್ನ ಹಾಕಿದ್ದು ಅಯ್ಯೋ 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 ಕಾಲ ಇಷ್ಟು ಉದ್ಧಿನಿಕವಾದರೂ ಎಂಥ ದೈವ ಭಕ್ತಿ ಎಷ್ಟು ನಿಸ್ಪೃಹ ಹೀಗೆಮ್ಮ ಮೊನ್ನೆ ಶ್ರಾವಣ ಮಾಸ ಹೋದ ವರ್ಷ ಅರಬ್ ದೇಶದಲ್ಲಿ ಇದ್ರು ಹೀಗೆ ಶ್ರಾವಣ ಶನಿವಾರ ಬಂದುಬಿಡ್ತು ಏನ್ ಮಾಡ್ತಾರೆ ತೊಂಬುಗು ನಾಮ ಹಾಕಿದ್ರು ತಾವು ಹಾಕಿದ್ರು ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಂ ಅಂತ ಅರಬ್ ದೇಶದಲ್ಲೆಲ್ಲ ಪಡಿ ಬೇಡ್ಕೊಂಡು ಬಂದುಬಿಟ್ರು ಇದು ಶ್ರಾವಣ ಮಾಸ ಅಲ್ವೇ ತಮ್ಮ ಮನೆಗೆ ಬಂದಿರಬೇಕು ತಾವು ಭಿಕ್ಷಾ ಹಾಕಿರಬೇಕು ಅಲ್ಲ ಅಲ್ಲ ಇನ್ನು ಎಲ್ಲೋ ನೋಡಿದಾಗಿದೆ ಅದೇ ವಾಸವಿ ಧರ್ಮಶಾಲೆ ಧರ್ಮ ಕಾರ್ಯ ಎಲ್ಲೆಲ್ಲ ನಡೆಯುತ್ತೋ ಅಮ್ಮ
ಅಲ್ಲೆಲ್ಲ ಇರ್ತಾರೆ. ಆಹಾ, ಇಷ್ಟು ಶ್ರೀಮಂತನಾದ್ರೂ ಎಂಥ ಸರಳವಾದ ನಡತೆ, ಎಂಥ ಸರಳವಾದ ಜೀವಿ. ಒಂದೆರಡು ಪ್ರಶ್ನೆಗಳನ್ನು ಕೇಳ. ವರ ವಧುನ ಪರೀಕ್ಷೆ ಮಾಡೋ ಕಾಲ ಹೋಗಿ, ವಧು ವರನ ಪರೀಕ್ಷೆ ಮಾಡೋ ಕಾಲ ಬಂದ್ಬಿಡ್ತು. ಶ್ರಾವಣ ಮಾಸ ಗೋವಿಂದ, ಅದಕ್ಕೆ ಅಂತ ಆಗಲಿ ನಡಿಲಿ. ಅಲ್ಲಮ್ಮ, ನೀನೇನೋ ಕೈ ಸನ್ನೆ ಮಾಡಿದೆ, ಅವನೇನೋ ಕೈ ಆಡಿಸ್ತಾ, ಇದೇನು ಅನ್ನೋದು ನನಗೆ ಅರ್ಥ ಆಗಲಿಲ್ವಲ್ಲ. ಅಪ್ಪ, ನಾನ್ ದೇವ್ರು ಒಬ್ಬನೇ ಅಂದೆ, ಇಲ್ಲ ಶಿವಶಕ್ತಿಗಳು ಎರಡು ಅಂದ್ರು, ನಾನ್ ತ್ರಿಮೂರ್ತಿಗಳು ಮೂರು ಒಂದೆ, ಇಲ್ಲ ವೇದಗಳು ನಾಲ್ಕು ಅಂದ್ರು, ನಾನ್ ಪಂಚಭೂತಗಳ ಐದು ಅಂದೆ, ಎಲ್ಲ ಲೋಕದ ಹಿಡಿತದಲ್ಲಿದೆ ಅಂತಂದ್ರು. ಬಲೇ ಬಲೇ, ನೀವಿಬ್ರು ತುಂಬಾ ಜಾಣರಮ್ಮ. ಅವನು ಅಭಿನಯ ಕಾಳಿದಾಸ, ನೀನು ವಿವೇಕ ಚೂಡಾಮಣಿ ಅಮ್ಮ. ಚೆನ್ನಾಗಿದೆ ಜೋಡಿ, ಇಬ್ರು ಚೆನ್ನಾಗಿದೆ.